ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಕೊನೆಗೂ ಆರ್ ಸಿ ಬಿ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಆರ್ ಸಿ ಬಿ ಅಭಿಮಾನಿಗಳ ಆಶಯದಂತೆ ನಮ್ಮ ಹೆಮ್ಮೆಯ ದೇವದತ್ ಪಡಿಕ್ಕಲ್ ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಶ್ರೀಲಂಕಾ ಪ್ರವಾಸಕ್ಕೆ ಬಿ ಸಿ ಸಿ ಪ್ರಕಟಿಸಿರೋ 20 ಆಟಗಾರರ ತಂಡದಲ್ಲಿ ಪಡಿಕ್ಕಲ್ಗೆ ಅವಕಾಶ ಲಭಿಸಿದೆ. ಹಿರಿಯ ಮತ್ತು ಅನುಭವಿ ಬ್ಯಾಟ್ಸ್ಮನ್ ಶಿಖರ್ ಧವನ್ಗೆ ಕ್ಯಾಪ್ಟನ್ಸಿಯನ್ನು ನೀಡಲಾಗಿದ್ರೆ ಮತ್ತೊಬ್ಬ ಅನುಭವಿ ವೇಗಿ ಭುವನೇಶ್ವರ್ ಕುಮಾರ್ಗೆ ವೈಸ್ ಕ್ಯಾಪ್ಟನ್ಸಿ ಸ್ಥಾನವನ್ನು ನೀಡಲಾಗಿದೆ. ಶ್ರೀಲಂಕಾ ಪ್ರವಾಸದಲ್ಲಿ ಟೀಮ್ ಇಂಡಿಯಾ 3 ಏಕದಿನ ಮತ್ತು 3 T20 ಪಂದ್ಯಗಳನ್ನು ಆಡಲಿದೆ. ಟೂರ್ನಿ ಜುಲೈ 13ರಿಂದ ಜುಲೈ 25ರವರೆಗೆ ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇನ್ನು ಖುಷಿ ವಿಚಾರ ಅಂದರೆ, ಈ ತಂಡದಲ್ಲಿ 3 ಕನ್ನಡಿಗರಿಗೆ ಸ್ಥಾನವನ್ನು ನೀಡಲಾಗಿದೆ. ಮನೀಶ್ ಪಾಂಡೆ, ಕೃಷ್ಣಪ್ಪ ಗೌತಮ್ ಮತ್ತು ದೇವದತ್ ಪಡಿಕ್ಕಲ್ ಲಂಕಾಗೆ ವಿಮಾನ ಹತ್ತಲಿದ್ದಾರೆ. ರಾಹುಲ್ ದ್ರಾವಿಡ್ ಮಾರ್ಗದರ್ಶನದಲ್ಲಿ ಈ ಮಹಿಳೆಯರ ನಾಡಿನಲ್ಲಿ ಆರ್ಭಟಿಸೋಕೆ ಸಜ್ಜಾಗಿದ್ದು, ಒಟ್ಟು 6 ಅನ್ಕ್ಯಾಪ್ಡ್ ಆಟಗಾರರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾಕಂದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಶ್ವಿನ್ ರಹಾನೆ ಅಂತ ಆಟಗಾರರು ಇಂಗ್ಲೆಂಡ್ ಪ್ರವಾಸದಲ್ಲಿ ಇರೋದ್ರಿಂದ ಇದು ಬಿ ಟೀಮ್ ಆಗಿದ್ದು, ಬಿ ಟೀಮ್ನಲ್ಲಿ 6 ಅನ್ಕ್ಯಾಪ್ಡ್ ಆಟಗಾರರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆ 6 ಜನ ಯಾರಂದರೆ ದೇವದತ್ ಪಡಿಕ್ಕಲ್, ಚೇತನ್ ಸಕಾರಿಯಾ, ನಿತೀಶ್ ರಾಣಾ, ಕೃಷ್ಣಪ್ಪ ಗೌತಮ್, ಋತುರಾಜ್ ಗಾಯಕ್ವಾಡ್ ಮತ್ತು ವರುಣ್ ಚಕ್ರವರ್ತಿ ಈ ಅನ್ಕ್ಯಾಪ್ಡ್ ಆಟಗಾರರಾಗಿದ್ದಾರೆ. ಇನ್ನು ಶ್ರೀಲಂಕಾಗೆ ವಿಮಾನ ಹತ್ತಲಿರೋ ಒಟ್ಟಾರೆ ತಂಡ ಇಂತಿದೆ. ಶಿಖರ್ ಧವನ್ ಕ್ಯಾಪ್ಟನ್, ಪೃಥ್ವಿ ಶಾ, ದೇವದತ್ ಪಡಿಕ್ಕಲ್, ಋತುರಾಜ್ ಗಾಯಕ್ವಾಡ್, ಸೂರ್ಯಕುಮಾರ್ ಯಾದವ್, ಮನೀಶ್ ಪಾಂಡೆ, ಹಾರ್ದಿಕ್ ಪಾಂಡ್ಯ, ನಿತೀಶ್ ರಾಣಾ, ಇಶಾನ್ ಕಿಶನ್ ವಿಕೆಟ್ ಕೀಪರ್, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್, ಯಜುವೇಂದರ್ ಚಹಲ್, ರಾಹುಲ್ ಚಹರ್, ಕೃಷ್ಣಪ್ಪ ಗೌತಮ್, ಕೃಣಾಲ್ ಪಾಂಡ್ಯ, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಭುವನೇಶ್ವರ್ ಕುಮಾರ್, ವೈಸ್ ಕ್ಯಾಪ್ಟನ್ ದೀಪಕ್ ಚಹರ್, ನವದೀಪ್ ಸೈನಿ ಮತ್ತು ಚೇತನ್ ಸಕಾರ್ಯ. ಇನ್ನು ಈ ಪ್ರವಾಸಕ್ಕೆ ನೆಟ್ ಬೌಲರ್ಗಳಾಗಿ ಇಶಾನ್ ಪೋರೆಲ್, ಸಂದೀಪ್ ವಾರಿಯರ್, ಹರ್ಷದೀಪ್ ಸಿಂಗ್, ಸಾಯಿ ಕಿಶೋರ್, ಸಿಮರ್ಜಿತ್ ಸಿಂಗ್ ಕೂಡ ಅವಕಾಶವನ್ನು ನೀಡಲಾಗಿದೆ. ವೀಕ್ಷಕರೇ, ನಮಗೆ ಒಟ್ಟಾರೆಯಾಗಿ ದೇವದತ್ ಪಡಿಕ್ಕಲ್ಗೆ ಶ್ರೀಲಂಕಾ ಪ್ರವಾಸದ ಟಿಕೆಟ್ ಸಿಕ್ಕಿದೆ ಅನ್ನೋ ಖುಷಿ ವಿಚಾರ ಆಗಿದೆ ಆರ್ ಸಿ ಬಿ ಅಭಿಮಾನಿಗಳಾಗಿ. ವೀಕ್ಷಕರ, ನೀವು ಕೂಡ ದೇವದತ್ ಪಡಿಕ್ಕಲ್ ಮತ್ತು ಹಾಗೇನೆ ಕೃಷ್ಣಪ್ಪ ಗೌತಮ್ಗೆ ಕೂಡ ವಿಶ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.